ಹೋಗಿ ಹೋಗ್ತಿದೆ ಎಲ್ಲವೂ ಕೊಚ್ಚಿ ಹೋಗ್ತಾ ಇದೆ ಸಾವು ನೋವುಗಳಾಗ್ತಾ ಇದೆ ಬೇಡ ಬೇಡ ಅಂದ್ರೂ ಕರುನಾಡಲ್ಲಿ ಜಲಸ್ಫೋಟ ಕಮ್ಮಿ ಆಗ್ತಾ ಇಲ್ಲ ರೈತರ ಗೋಳಾಟ ಯಾರಿಗೂ ಕಾಣಿಸ್ತಾ ಇಲ್ಲ ಪರಿಹಾರ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದ್ರು ನೀತಿ ಸಂಹಿತೆ ಅಡ್ಡಿ ಆಗ್ತಾ ಇದೆ ರಕ್ಕಸ ಮಳೆಯ ರೌದ್ರ ನರ್ತನ ಹೇಗಿದೆ ತೋರಿಸ್ತೀವಿ ನೋಡಿ चित्रदुर्ग जिले हिरियूरी बाड्रहल्ली मनिया गोडे कुसिदु त्रिवेणियन्नु महिले मृतपट्टिदारे त्रिवेणि पति कृष्णमूर्तिगे गायगळागिवे चित्रदुर्ग जिले होळल्केरे पट्टणद अवळिहट्टी मनेगळिगे नीरु नुग्गिदे नाल्कैदु मनेगळ गोडे कुसिदे एरडु मनेगळ मेल्छावणि कुसिदे होसदुर्ग तालूकिन नागरकट्टे ग्रामद बसवराजप्प मने गोडे कुसिदरे ಚಳ್ಳಕೆರೆ ತಾಲೂಕಿನ ಮಾರಮ್ಮನಹಳ್ಳಿ ನಿಂಗಪ್ಪ ನಾಗರಾಜ್ ಎಂಬುವರ ಮನೆ ಗೋಡೆ ಕುಸಿದಿದೆ ಅದೃಷ್ಟಕ್ಕೆ ಯಾರಿಗೂ ಏನೂ ಆಗಿಲ್ಲ ತುಮಕೂರಿನಲ್ಲಿ ಬಹುತೇಕ ಕೆರೆಗಳು ತುಂಬಿವೆ ಗುಬ್ಬಿ ತಾಲೂಕಿನ ಅರಿವೇಸಂದ್ರ ಕೆರೆ ಕೋಡಿ ಒಡೆದು ರಾಷ್ಟ್ರೀಯ ಹೆದ್ದಾರಿ 206 ಸಂಪೂರ್ಣ ಜಲಾವೃತವಾಗಿದೆ ಕೆರೆ ನೀರು ಹೊಲ ಗದ್ದೆ ತೋಟಗಳಿಗೆ ನುಗ್ಗಿ ಬೆಳೆ ಹಾಳಾಗಿದೆ ಎಲೆಕ್ಷನ್ ಟೈಮ್ ನಲ್ಲಿ ರಾಜಕಾರಣಿಗಳಿಗೆ ಅಸ್ತ್ರ ಆಗಿದ್ದ ಕೆರೆ ಇದು 19 ವರ್ಷಗಳಿಂದ ನೀರು ಕಾಣದ ಅಮಾನಿ ಕೆರೆ ಈಗ ತುಂಬಿ ಗೋಡಿ ಹರಿತಾ ಇದೆ ತುಮಕೂರಿನ ಕೊರಟಗೆರೆ ತಾಲೂಕಿನ ಮಲ್ಲಪ್ಪನಹಳ್ಳಿಯಲ್ಲಿ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಬೈಕ್ ಸವಾರರನ್ನ ಸ್ಥಳೀಯರು ರಕ್ಷಿಸಿದ್ರು ಆದರೆ ಬೈಕ್ ನೀರಿನ ರಭಸಕ್ಕೆ ಕೊಚ್ಚಿ ಹೋಯಿತು ತುಮಕೂರಿನ ಆರ್ಟಿ ನಗರದಲ್ಲಿ 50ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ರಾಜಕಾಲುವೆ ಮುಚ್ಚಿರೋದ್ರಿಂದ ಚರಂಡಿ ನೀರು ಮನೆಗೆ ನುಗ್ಗಿತ್ತು ರಾತ್ರಿ ಇಡೀ ಜಾಗರಣೆ ಮಾಡಬೇಕಾಯಿತು ತುಮಕೂರಿನ ಜಯಮಂಗಲಿ ಕೆರೆ ಇದು 20 ವರ್ಷ ಆಗಿತ್ತು ನೀರು ನೋಡಿ ಈಗ ಕೆರೆ ತುಂಬಿ ಊರೂರಿಗೆ ನುಗ್ಗಿದೆ ಮಧುಗಿರಿ ಕೊರಟಗೆರೆ ಪಾವಗಡ ತಾಲೂಕಿನುದ್ದಕ್ಕೂ ನದಿ ಹರಿತಾ ಇದೆ ಚಿಕ್ಕಬಳ್ಳಾಪುರ ಚಿತ್ರಾವತಿ ನದಿ ಊರೂರನ್ನ ಆಪೋಷಣೆ ಪಡಿತಾ ಇದೆ ಟಿಬಿ ಕ್ರಾಸ್ ನಿಂದ ಬಾಗೇಪಲ್ಲಿ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸೋ ರಸ್ತೆ ಜಲಾವೃತವಾಗಿದೆ ನೂರಾರು ಮನೆಗಳು ಮುಳುಗಡೆಯಾಗಿದ್ದು ಸಂಕಷ್ಟಕ್ಕೆ ಸಿಲುಕಿದವರಿಗೆ ಗೌರಿಬಿದನೂರು ತಾಲೂಕಿನ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ಆಯಾ ತಾಲೂಕುಗಳ ಸರ್ಕಾರಿ ಕಟ್ಟಡಗಳಲ್ಲಿ ಕಾಳಜಿ ಕೇಂದ್ರ ತೆರೆಯಲಾಗಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬೈಕೊತ್ತೂರು ಗ್ರಾಮದಲ್ಲಿ ದೊಡ್ಡ ಕೆರೆ ಕಟ್ಟೆ ಒಡೆದು ಹೋಗಿದೆ ರೈತರ ಜಮೀನುಗಳಿಗೆ ನೀರು ನುಗ್ಗಿದ್ದು ಬೆಳೆಗಳೆಲ್ಲ ಜಲಸಮಾಧಿ ಆಯಿತು ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ಭೇಟಿ ನೀಡಿದರು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ 5 ಸಲ ಭೂಕುಸಿತ ಆಗಿತ್ತು ಈಗ ಮತ್ತೆ ಭೂಕುಸಿತದ ಭೀತಿ ಎದುರಾಗಿದೆ ಇನ್ನೊಂದು ಕಡೆ ಮೈಸೂರು ನಗರದ ಮಂಡಿ ಮೊಹಲ್ಲಾದಲ್ಲಿ ಮನೆ ಕುಸಿದು ಐವರಿಗೆ ಗಾಯಗಳಾಗಿದೆ ಅವಶೇಷಗಳ ಅಡಿ ಸಿಲುಕಿದ್ದ ಐವರನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿ ಆಸ್ಪತ್ರೆಗೆ ಸೇರಿಸಿದ್ರು ಮಂಡ್ಯದ ಚಂದಗಿರಿ ಕೊಪ್ಪಲು ಗ್ರಾಮದಲ್ಲಿ 106 ಎಕರೆ ಜಮೀನು ಜಲಸಮಾಧಿಯಾಗಿದೆ ಜನ ಸರ್ಕಾರದ ಜೊತೆ ಮಳೆರಾಯನಿಗೂ ಹಿಡಿಶಾಪ ಹಾಕಿದ್ರು 25 ದಿನದ ಹಿಂದೆ ಕಳೆದ ನಂತರ ಇವತ್ತಿನವರೆಗೂ ಯಾವುದೋ ರೈತರಿಗೆ ಯಾರು ಸಂಪರ್ಕ ಮಾಡಿಲ್ಲ ಯಾವುದೇ ತರದ ಇಲ್ಲಿ ಡ್ಯಾಮೇಜ್ ಆಗಿರೋದಕ್ಕೆ ಏನು ಇದನ್ನ ಭರ್ತಿ ಮಾಡಿ ಇದನ್ನ ಸರಿಪಡಿಸುವಂತ ಕಾಮಗಾರಿಗಳು ನಡೆಯುತ್ತಿಲ್ಲ ನಮ್ಮ ಎಂಎಲ್ಎ ಅವರು ಬಂದ್ರು ಎಂಪಿ ಅವರು ಬಂದ್ರು ಸುಮ್ಮನೆ ನೋಡ್ಕೊಂಡು ಹೋದ್ರು ಅಷ್ಟೇ ಇದರ ಬಗ್ಗೆ ಏನು ಕಾಳಜಿ ವಹಿಸಿಲ್ಲ ಕೊಪ್ಪಳ ತಾಲೂಕಿನ ಶಿವಪುರ ಗ್ರಾಮದ ನಾಲ್ವರು ದನಕಾಯಲು ಹೋಗಿ ತುಂಗಭದ್ರಾ ನದಿಯ ನಡುಗಡ್ಡೆಯಲ್ಲಿ ಸಿಲುಕಿದ್ರು ನೆನ್ನೆಯಿಂದ ನಡುಗಡ್ಡೆಯಲ್ಲಿ ಸಿಲುಕಿದ್ದವರನ್ನ ಇವತ್ತು ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ರು ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಚಿಕ್ಕಮಲ್ಲಿ ತಾಂಡ ಮೂಡಗೆರೆ ಸೇರಿದಂತೆ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದ್ದು ಜನ ಪರದಾಡಿದ್ರು ಚನ್ನಪಟ್ಟಣದಲ್ಲಿ ಭಾರಿ ಮಳೆಗೆ ದೊಡ್ಡಕೆರೆ ಕೋಡಿ ಬಿದ್ದಿದೆ ಕೆರೆ ಕೋಡಿ ಹೊಡೆದು ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದೆ ಕೆರೆ ಕೋಡಿ ಬಿದ್ದಿರೋದನ್ನ ನೋಡೋಕೆ 106 ಜನ ಜಮಾಯಿಸಿದ್ರು ಬೆಳಗಾವಿ ರಾಯಚೂರು ಧಾರವಾಡ ಬಳ್ಳಾರಿಯಲ್ಲೂ ರಣಭೀಕರ ಮಳೆಯಾಗ್ತಾ ಇದ್ದು ಒಂದು ಕಡೆ ಮನೆ ಕುಸಿದ ಮತ್ತೊಂದು ಕಡೆ ಬೆಳೆದ ಬೆಳೆಗಳೆಲ್ಲ ನೀರು ಪಾಲಾಗ್ತಾ ಇದ್ದು ಜನ ಪರಿಹಾರ ಕೊಡಿ ಅಂತ ಕಣ್ಣೀರು ಹಾಕಿದ್ರು ಮಳೆಯಿಂದ ಆದ ನಷ್ಟದ ವರದಿ ಕೇಳಿದ ಸಿಎಂ ಪರಿಹಾರ ನೀಡಲು ಎಲೆಕ್ಷನ್ ನೀತಿ ಸಂಹಿತೆ ಅಡ್ಡಿ ರಾಜ್ಯದಲ್ಲಿ ಆಗ್ತಾ ಇರುವ ಅಕಾಲಿಕ ಮಳೆಯಿಂದ ಆಗಿರುವ ಅನಾಹುತಗಳ ಬಗ್ಗೆ ಸಿಎಂ ಸಭೆ ನಡೆಸಿತು
ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿ ಕೇಳಿದ್ರು. ಪರಿಷತ್ ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ಪರಿಹಾರ ವಿತರಣೆಗೆ ಚುನಾವಣಾ ಆಯೋಗದ ಅನುಮತಿ ಕೇಳಿದ್ರು. ಇನ್ನೊಂದು ಕಡೆ ಮಳೆಯಿಂದ ಜನ ಪರದಾಡ್ತಾ ಇರುವಾಗ ಬಿಜೆಪಿ ಜನಸ್ವರಾಜ್ ಯಾತ್ರೆ ಮಾಡ್ತಾ ಇರೋದಕ್ಕೆ ಕುಮಾರಸ್ವಾಮಿ ಸಿಟ್ಟು ಹೊರಹಾಕಿದ್ರು. ಭತ್ತ ಮೆಕ್ಕೆಜೋಳ ಬೆಳೆ ಹಾನಿ ಬಹಳ ಆಗಿದೆ ಅನ್ನುವಂಥದ್ದು ಪ್ರಾಥಮಿಕ ಮಾಹಿತಿ ಇದೆ. ಪ್ರಿಲಿಮಿನರಿ ಸರ್ವೆ ಆದ ತಕ್ಷಣವೇ ಅದಕ್ಕೆ ಪರಿಹಾರ ಕಾರ್ಯ ಏನು ಬೇಕೋ ಅದನ್ನು ಕೂಡ ನಾವು ಚಾಲನೆಯನ್ನು ಕೊಡೋದಕ್ಕೆ ಆದೇಶವನ್ನು ನಾನು ಕೊಡ್ತೇನೆ. ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ ಅಲ್ಲಿ ಕೂಡಲೇ ಅಧಿಕಾರಿಗಳ ತಂಡ ಹೋಗಬೇಕು. ಕೃಷಿ ಇಲಾಖೆ ಅಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ಹೋಗಿ ಭೇಟಿ ಮಾಡಿ ಇಮಿಡಿಯೇಟಾಗಿ ಎಷ್ಟು ಲಾಸ್ ಆಗಿದೆ ಅವರಿಗೆ ಪರಿಹಾರ ಇಮಿಡಿಯೇಟಾಗಿ ದೊರಕೋ ರೀತಿ ಮಾಡಬೇಕು. ಜನಸ್ವರಾಜ್ಯ ಜನಸ್ವರಾಜ್ಯ ಯಾವ ಸ್ವರಾಜ್ಯ ತರ್ತೀರಿ? ನಾವು ಮೊದಲು ಈಗ ಮಳೆಯ ಅನಾಹುತದಲ್ಲಿ ಒಳಗಾಗಿರ್ತಕ್ಕಂಥ ಆ ಜನರ ಸ್ವರಾಜ್ಯನ ತರಬೇಕಾದ್ರೆ ನೀವು ಶಂಖ ಊದಿದ್ರೆ ಸ್ವರಾಜ್ಯ ಸಿಗ್ತದ? ಸದ್ಯಕ್ಕೆ ಸೋಮವಾರದವರೆಗೆ ಈ ಮಳೆ ಕಾಟ ಕಮ್ಮಿಯಾಗಲ್ಲ. ಶಾಲಾ ಕಾಲೇಜುಗಳಿಗೂ ರಜೆ ಘೋಷಿಸಿದ್ದಾರೆ. ಜನ ಹುಷಾರಾಗಿರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕರ್ನಾಟಕದಲ್ಲಿ ಮಳೆ ಹುಚ್ಚಾಟ ನೋಡಿದ್ರೆ ಈಗ ಆಂಧ್ರ, ತಮಿಳುನಾಡು, ಕೇರಳದಲ್ಲಿ ಮೇಘ ಸ್ಫೋಟದಿಂದ ಆಗಿರೋ ಅನಾಹುತಗಳನ್ನ ತೋರಿಸ್ತೀವಿ ನೋಡಿ. ನೀರಲ್ಲಿ ಮುಳುಗಿರುವ ಬಸ್ಗಳು, ನೀರಿನಿಂದ ಬಚಾವಾಗಲು ಆಗದೆ ಬಸ್ನಲ್ಲೇ ಹೆಣವಾದ ಪ್ರಯಾಣಿಕರು, ಜೀವ ಉಳಿಸ್ಕೊಳ್ಳೋಕೆ ಬಸ್ ಮೇಲೆ ಹತ್ತಿ ಕೂತವರ ರಕ್ಷಣೆಗೆ ಜನರ ಪರದಾಟ. ಇದು ಆಂಧ್ರಪ್ರದೇಶದ ಕಡಪ ಜಿಲ್ಲೆಯ ರಾಮಪುರಂ ಬಳಿಯ ಘನಘೋರ ದೃಶ್ಯ. ಭೀಕರ ಮಳೆಗೆ ಸಿಲುಕಿ ಮೂವರು ಪ್ರಯಾಣಿಕರು ಸಾವನ್ನಪ್ಪಿದ್ರೆ 12 ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ಇದು ಕಡಪ ಜಿಲ್ಲೆಯ ಕಥೆಯಾದರೆ ಈ ದೃಶ್ಯ ನೋಡಿ. ರಾಜಂಪೇಟೆಯಲ್ಲಿ ನೂರಾರು ಮನೆಗಳು ಮುಳುಗಿವೆ. ಯಾವಾಗ ಮನೆಗಳೆಲ್ಲ ಕೊಚ್ಚಿ ಹೋಗುತ್ತೋ ಗೊತ್ತಿಲ್ಲ. ಜನ ರಕ್ಷಣೆ ಮಾಡಿ ಅಂತ ಮನೆ ಮೇಲೆ ಹತ್ತಿ ಕೂತಿದ್ದಾರೆ. ತಿರುಪತಿ ತಿರುಮಲ ಬೆಟ್ಟವೇ ಕೊಚ್ಚಿ ಹೋಗ್ತಾ ಇದೆ ಅನ್ನುವಷ್ಟರ ಮಟ್ಟಿಗೆ ಮಳೆಯಾಗ್ತಾ ಇದ್ದು ಇನ್ನೂ ಕಡಿಮೆಯಾಗಿಲ್ಲ. ಅಷ್ಟರ ಮಟ್ಟಿಗೆ ಆಂಧ್ರಪ್ರದೇಶ ಮಳೆಗೆ ಸಿಲುಕಿದೆ. ಇನ್ನು ತಮಿಳುನಾಡಿನ ಸ್ಥಿತಿಯೂ ಇದಕ್ಕಿಂತ ಹೊರತಾಗಿಲ್ಲ. ತಮಿಳುನಾಡಿನ ವೆಲ್ಲೂರ್ನಲ್ಲಿ ಮನೆ ಕುಸಿದು 4 ಮಕ್ಕಳು ಸೇರಿದಂತೆ 9 ಜನರು ಮೃತಪಟ್ಟಿದ್ದಾರೆ. ಅಗ್ನಿಶಾಮಕ ರಕ್ಷಣಾ ಸಿಬ್ಬಂದಿ ಮತ್ತು ಪೊಲೀಸರು ಗಾಯಗೊಂಡವರನ್ನ ಹೊರತೆಗೆದರು. ತಮಿಳುನಾಡಿನ ಕಲ್ಲಾಕುರುಚಿಯಲ್ಲೂ ಭೀಕರ ಮಳೆಯಾಗಿದೆ. ಊರೂರಿಗೆ ನೀರು ನುಗ್ಗಿದೆ. ರಸ್ತೆ ಯಾವುದು, ಗುಂಡಿಗಳು ಎಲ್ಲಿವೆ ಅಂತಾನೂ ಗೊತ್ತಾಗ್ತಿಲ್ಲ. ಅಷ್ಟು ರಣಭೀಕರವಾಗಿ ಮಳೆಯಾಗ್ತಾ ಇದೆ. 30 ಹೆಚ್ಚು ಮನೆಗಳು ಜಲಾವೃತವಾಗಿದೆ. ಚೆನ್ನೈ ನಗರದಲ್ಲಂತೂ ಮತ್ತೆ ಮಳೆ ಊರೂರನ್ನೇ ಆಪೋಷಣೆ ಪಡಿತಾ ಇದೆ. ಇದ್ದಕ್ಕಿದ್ದಂತೆ ಜೋರು ಮಳೆಯಾಗ್ತಾ ಇದೆ. ಚೆನ್ನೈ ಮಹಾನಗರದಲ್ಲಿ ಜೀಪು, ಕಾರು, ಬಸ್ಗಳು ಓಡಾಡಲಾಗದ ಕೆಟ್ಟ ಪರಿಸ್ಥಿತಿ. ಅದಕ್ಕೆ ಜನರನ್ನ ರಕ್ಷಿಸಲು ರೆಸ್ಕ್ಯೂ ಬೋಟ್ಗಳನ್ನು ತರಲಾಗಿದೆ. ಕೇರಳ, ಪುದುಚೇರಿ ಸೇರಿದಂತೆ ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳು ವರುಣನ ಹುಚ್ಚಾಟಕ್ಕೆ ನಲುಗಿ ಹೋಗ್ತಿವೆ. ಒಟ್ಟಿನಲ್ಲಿ ಇನ್ನು 3-4 ದಿನ ಈ ಸೈಕ್ಲೋನ್ ಹೊಡೆತ ದಕ್ಷಿಣ ರಾಜ್ಯಗಳನ್ನ ಕಾಡ್ತಾನೆ ಇರುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೇಂದ್ರ ಸರ್ಕಾರ ತಂದಿದ್ದ 3 ಕೃಷಿ ಮಸೂದೆಗೆ ಬ್ರೇಕ್ ಬಿದ್ದಿದೆ. ರೈತರ ಪರವಾಗಿ ತಂದಿದ್ದ ಕಾಯ್ದೆ ರೈತರಿಗೆ ಬೇಡವಾಯ್ತಲ್ಲ ಅಂತ ಕಾಯ್ದೆಗೆ ಮೋದಿ ಸರ್ಕಾರ ಬ್ರೇಕ್ ಹಾಕಿದೆ. ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಂಥದ್ದು ಅಂತ ಪ್ರತಿಪಕ್ಷಗಳು ಕ್ರೆಡಿಟ್ ತಗೊಳ್ತವೆ. 1 ರೈತರ ಹೋರಾಟಕ್ಕೆ ತಾರ್ಕಿಕ ಅಂತ್ಯ. ಕೇಂದ್ರ ಸರ್ಕಾರದಿಂದ 3 ಕೃಷಿ ಕಾಯ್ದೆ ವಾಪಸ್.
2020 ನವೆಂಬರ್ 26 ಕೇಂದ್ರ ಸರ್ಕಾರದ ಮೂರು ಕೃಷಿ ಕಾನೂನುಗಳನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿ ದೆಹಲಿ ಗಡಿಗಳಲ್ಲಿ ಉಗ್ರ ಹೋರಾಟ ಶುರುವಾಯಿತು. ಪ್ರತಿಭಟನಾ ನಿರತರ ಮೇಲೆ ಭಯೋತ್ಪಾದಕರು, ಖಾಲಿಸ್ತಾನಿಗಳು, ಹುಸಿ ರೈತರು, ಪೇಡ್ ರೈತರು ಎಂಬೆಲ್ಲ ಆರೋಪಗಳು ಬಂದವು. ಆಮೇಲೆ ಸುಪ್ರೀಂ ಕೋರ್ಟ್ ಎಂಟ್ರಿ ಕೊಟ್ಟು ಸಂಧಾನ ಸಭೆಗೆ ಸೂಚಿಸಿತು. ಹತ್ತಾರು ಸಲ ಸಂಧಾನ ಸಭೆ ನಡೆಸಿದ್ರೂ ಪ್ರಯೋಜನ ಆಗಲಿಲ್ಲ. ಸಾವುಗಳಾಯಿತು, ನೋವುಗಳಾಯಿತು, ಗಲಾಟೆಗಳಾಯಿತು. ಗಣರಾಜ್ಯೋತ್ಸವದ ದಿನ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಿ ದೇಶದ ಮರ್ಯಾದೆಯನ್ನೂ ಹರಾಜಾಕಿದ್ರು. ಉರಿಯೋ ಬೆಂಕಿಗೆ ಬಿಜೆಪಿಯ ವಿರೋಧ ಪಕ್ಷಗಳೆಲ್ಲ ದೇಶವ್ಯಾಪಿ ಪ್ರತಿಭಟನೆ ಮಾಡಿದ್ರು. ಮೂರು ವಿವಾದಿತ ಕೃಷಿ ಮಸೂದೆ ವಾಪಸ್. ರೈತ ಹೋರಾಟಕ್ಕೆ ವರ್ಷ ಪೂರೈಸುವ ಮುನ್ನವೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೂರು ಕೃಷಿ ಕಾಯ್ದೆಗಳನ್ನ ರದ್ದುಗೊಳಿಸುತ್ತಿರುವುದಾಗಿ ಘೋಷಿಸಿದ್ರು. ಪೂರೆ ದೇಶಕ್ಕೂ ಈ ಬತಾನೆ ಆಯಾ ಹೂ ಇಸ್ ಮಹಿನೆ ಕೆ ಅಂತ ಮೇ ಶುರು ಹೋನೆ ಜಾ ರಹೆ ಸಂಸತ್ ಸತ್ರ ಮೇ ಇಸಿ ಮಹಿನೆ ಮೇ ಹಮ್ ತೀನೋ ಕೃಷಿ ಕಾನೂನೋ ಕೋ ರಿಪೀಲ್ ಕರ್ನೆ ಕಿ ಸಂವಿಧಾನಿಕ ಪ್ರಕ್ರಿಯಾ ಕೋ ಪೂರಾ ಕರ್ ದೇಂಗೆ. ಪ್ರತಿಪಕ್ಷದವರು ಇದು ನಮ್ಮ ಹೋರಾಟದ ಗೆಲುವು ಅಂತ ಬೀಗ್ತಿದ್ದಾರೆ. मुझे खुशी इस बात की है कि ये सरकार समझ गई है कि इस देश में किसान से बड़ा कोई नहीं है. मतदार तीर्पल मतदार शक्ति मुंदे यार अभिप्राय कूड़ा ऐन आगे साध्य तीर्मान रैत विजय विरोध पक्ष विजय देश रैतर संभ्रमाचरणे ಕೃಷಿ ಕಾಯ್ದೆಗಳು ರದ್ದು ಘೋಷಣೆ ಆಗ್ತಿದ್ದಂತೆ ಪಂಜಾಬ್ ಸೇರಿದಂತೆ ದೇಶದ ಹಲವೆಡೆ ರೈತರು ಸಂಭ್ರಮ ಆಚರಿಸಿದ್ರು. ಸಿಹಿ ಹಂಚಿ ಕೃಷಿ ಪಟ್ರು. ಜೊತೆಗೆ ಸಂಸತ್ನಲ್ಲೂ ಕೃಷಿ ಮಸೂದೆ ಹಿಂಪಡೆಯಬೇಕು, ನವೆಂಬರ್ 26 ಒಳಗೆ ರದ್ದುಗೊಳಿಸಬೇಕು, ಆಗ ಹೋರಾಟ ನಿಲ್ಲಿಸ್ತೀವಿ ಅಂತಿದ್ದಾರೆ ರೈತ ಮುಖಂಡರು. ಮುಂದಿನ ದಿನಗಳಲ್ಲಿ ಪ್ರಧಾನಿ ಮೋದಿ ಅವರು ಏನು ಕನಿಷ್ಠ ಬೆಂಬಲ ಬೆಲೆಗೆ ಖಾತ್ರಿ ಕೊಡುವಂತ ಕಾಯ್ದೆಯನ್ನ ಜಾರಿ ಮಾಡಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದೀವಿ. ಅದನ್ನು ಕೂಡ ಜಾರಿ ಮಾಡಿಬಿಟ್ರೆ ನಿಜವಾಗ್ಲೂ ಕೂಡ ಒಳ್ಳೆಯ ಬೆಳವಣಿಗೆ ಅನ್ನುವಂತ ಮಾತನ್ನ ನಾ ಹೇಳಲಿಕ್ಕೆ ಬಯಸ್ತೇನೆ. ಈ ಸರ್ಕಾರ ಮಂಡಾಟವನ್ನ ಕೊನೆಗೂ ಬಿಟ್ಟು ಇವತ್ತು ರೈತ ಹೋರಾಟಕ್ಕೆ ಮಡಿದು ಕೃಷಿ ಮಸೂದೆಗಳನ್ನು ವಾಪಸ್ ಮಾಡಿದೆ. ಇದು ಜನಾಂದೋಲನಕ್ಕೆ ದೊರೆದಂತ ಮೊದಲನೇ ಜಯ ಅಂತ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಅದರಿಂದ ನಾವು ಸಂಪೂರ್ಣ ಇದರಿಂದ ತೃಪ್ತಿ ಆಗಿಲ್ಲ. MSP ಗ್ಯಾರಂಟಿ ಆಗುವವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ತಗೊಂಡ್ರು ನಿರ್ಧಾರ, ತಡವಾಗಾದ್ರೂ ತೀರ್ಮಾನವನ್ನ ತಗೊಂಡ್ರು. ಅದು ಭಾರತ ದೇಶದ ಕೃಷಿ ವಲಯಕ್ಕೆ ಒಂದು ದೊಡ್ಡ ಗೆಲುವನ್ನ ತಂದುಕೊಟ್ಟಂಗಾಗಿದೆ. ಧರಣೀಶ್ ಬೂಕನಕೆರೆ, U18 ಕನ್ನಡ, ನವದೆಹಲಿ. ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯಿತ. ಚಿಕ್ಕ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. 1989 ತಮಿಳುನಾಡು ವಿಧಾನಸಭೆಯಲ್ಲಿ ಜಯಲಲಿತಾಗೆ ಅವಮಾನ ಆಗಿತ್ತು. ಆಗ ನೆಕ್ಸ್ಟ್ ಸಿಎಂ ಆಗೋವರೆಗೂ ವಿಧಾನಸಭೆಗೆ ಬರಲ್ಲ ಅಂತ ಶಪಥ ಮಾಡಿದ್ರು. ಈಗ ಥೇಟ್ ಅದೇ ತರ ಆಂಧ್ರದಲ್ಲಾಗಿದೆ. ಜಗನ್ ಸರ್ಕಾರದ ವಿರುದ್ಧ ನಾಯ್ಡು ಕಣ್ಣೀರ್ ಹಾಕಿ ಶಪಥ ಮಾಡಿದ್ದಾರೆ. ಅಂದು ಜಯಲಲಿತಾ, ಇಂದು ಚಂದ್ರಬಾಬು ನಾಯ್ಡು. ಗೆದ್ದು ಸಿಎಂ ಆಗಿ ಸದನ ಪ್ರವೇಶದ ಶಪಥ. March 25, 1985 ಕರುಣಾನಿಧಿ ಸಿಎಂ ಆಗಿದ್ರೆ ಜಯಲಲಿತಾ ವಿರೋಧ ಪಕ್ಷದ ನಾಯಕಿಯಾಗಿದ್ರು. ಈ ವೇಳೆ ಸದನದಲ್ಲಿ ಚರ್ಚೆಯಲ್ಲಿ ಮೈಮುಟ್ಟಿ ಸೀರೆ ಎಳೆದು ಅವಮಾನ ಮಾಡಿದ್ರು ಅನ್ನೋ ಕಾರಣಕ್ಕೆ ಸದನದಿಂದ ಹೊರಬಂದ ಜಯಲಲಿತಾ ಮತ್ತೆ ಗೆದ್ದು ಸಿಎಂ ಆಗುವ ತನಕ ವಿಧಾನಸಭೆ ಪ್ರವೇಶ ಮಾಡಲ್ಲ ಅಂತ ಶಪಥ ಮಾಡಿದ್ರು. ಇಂದು ಆಂಧ್ರ ವಿಧಾನಸಭೆಯಲ್ಲಿ ಚಂದ್ರಬಾಬು ನಾಯ್ಡು ಅದೇ ರೀತಿಯ ಶಪಥ ಮಾಡಿದ್ದಾರೆ. ಈ ಶಪಥ ಮಾಡಿದ್ದಕ್ಕೆ ಕಾರಣ YSRC ಶಾಸಕರ ನಿಂದನೆಯ ಮಾತು. ವಾಕ್ಸಮರದ ಭರದಲ್ಲಿ ಚಂದ್ರಬಾಬು ನಾಯ್ಡು ಪತ್ನಿ ಭುವನೇಶ್ವರಿ ಬಗ್ಗೆ ಅವಹೇಳನ ಮಾತು ಕೇಳಿತು. ಇದರಿಂದ ಮನನೊಂದು ನಾಯ್ಡು ಸದನದಲ್ಲಿ ಸವಾಲ್ ಹಾಕಿ ಹೊರಬಂದ್ರು. నేను స్టేట్మెంట్ ఇవ్వాలంటే కూడా మీరు ఇవ్వలేకుండా చేశారు కాబట్టి బాగలేదు. మళ్ళీ ముఖ్యమంత్రి గారు ఈ హౌస్ కు వస్తారు తప్ప అదర్వైజ్ నాకు ఈ రాజకీయాలు అవసరం లేదు. ఇది గౌరవ సభ, ఇది గౌరవ సభ కాదు. ఇలాంటి గౌరవ సభలో నేను ఉన్నానని మరొకసారి విజ్ఞప్తి చేస్తూ మీకు నమస్కారం. ప్రజలందరికీ విజ్ఞప్తి చేస్తున్నా నా అవమానం. ಸುದ್ದಿಗೋಷ್ಠಿಯಲ್ಲಿ ಗಳಗಳನೆ ಅತ್ತ ನಾಯ್ಡು.
ಜೀವಮಾನದಲ್ಲೇ ಮೊದಲ ಬಾರಿಗೆ ಅವಮಾನ. ಸದನದಿಂದ ಹೊರಬಂದ ಚಂದ್ರಬಾಬು ನಾಯ್ಡು, ನನ್ನ ರಾಜಕೀಯ ಜೀವನದಲ್ಲಿ ಇದೇ ಮೊದಲ ಬಾರಿ ಇಂತಹ ಅವಮಾನ ಅನುಭವಿಸುತ್ತಿದ್ದೇನೆ. ನನ್ನ ಪತ್ನಿಯ ಬಗ್ಗೆ ಅವಮಾನಕರ ಭಾಷೆಯಲ್ಲಿ ನಿಂದಿಸಿದ್ದಾರೆ, ರಾಜಕೀಯ ಬೇಸರ ಹುಟ್ಟಿಸಿದೆ. ನನ್ನ ಪತ್ನಿ ಎಂದೂ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಅಂತ ಕಣ್ಣೀರು ಹಾಕಿದ್ರು. ಈ ರೋಜು ಮನ ಚೂಸ್ತಾ ಉಂಟೆ, ಇದು ಏ ವಿಧಂಗಾ ಅಭಿವರ್ಣಿಸಲು ನಾಕೈತೆ ಅರ್ಥಂ ಕಾವಡಂ ಲೇದು. ಎಪ್ಪುಡೂ ಕೂಡ మా మేనసు నా భార్య రాజకీయాలకు రాలేదు. ఒక్కొక్కసారి ಇದಾದ ಮೇಲೆ ಚಂದ್ರಬಾಬು ನಾಯ್ಡು ಪತ್ನಿ ಪರವಾಗಿ ವಂಗಲಪುಡಿ ಅನಿತಾ ಮಾತನಾಡ್ತಿದ್ರು. ಮಾತಾಡೋ ಭರದಲ್ಲಿ ಚಪ್ಪಲಿ ತೋರಿಸುತ್ತಾ ಮಾತನಾಡಿದ್ದು ಮತ್ತೊಂದು ವಿವಾದ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತಾ ಚಿಕ್ಕ ಬ್ರೇಕ್ ಆಗ್ತದೆ. ವೆಲ್ಕಮ್ ಬ್ಯಾಕ್. 17ರಿಂದ ಆರಂಭವಾಗಿದ್ದ 24ನೇ ಬೆಂಗಳೂರು ಟೆಕ್ ಸಮಿಟ್ಗೆ ತೆರೆ ಬಿದ್ದದೆ. ಮೂರು ದಿನಗಳಲ್ಲಿ 75 ಪೂರ್ವ ನಿರ್ಧರಿತ ಕಾರ್ಯಾಗಾರ, 18 ಆದ್ಯತೆಯ ಕಾರ್ಯಾಗಾರ ನಡೆದಿದೆ. 48 ದೇಶಗಳ ಪ್ರತಿನಿಧಿಗಳಿಂದ 350 ಪ್ರಮುಖರು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. 211 ಸ್ಟಾರ್ಟ್ಅಪ್ ಕಂಪನಿಗಳು ಭಾಗವಹಿಸಿದ್ವು. ಭವಿಷ್ಯದಲ್ಲಿ ಬೆಂಗಳೂರಲ್ಲೇ 400,000 ಉದ್ಯೋಗ ಸೃಷ್ಟಿಯಾಗುವ ಭರವಸೆ ವ್ಯಕ್ತಪಡಿಸಿದ್ರು. ಡಿಜಿಟಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ 5,000 ಕೋಟಿ ಬಂಡವಾಳ ಹೂಡಿಕೆಗೆ ಹಲವು ಕಂಪನಿಗಳು ಮುಂದಾಗಿವೆ. ಇದಾಗಿತ್ತು ಅಗ್ರರಾಷ್ಟ್ರೀಯ ವಾರ್ತೆಯ ಪ್ರಮುಖ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಮ್ಮದು.